ಆಕ್ಚುಲಿ ನಂದಿ ಎಷ್ಟು ಸುಂದರವಾಗಿದೆ ಅಂದ್ರೆ ಈ ಜಗತ್ತಿನ ಎಲ್ಲ ಹಸುಗಳು ಕ್ಯೂ ಅಲ್ಲಿ ನಿಂತ್ಕೊಂಡು ನನ್ನ ಮದುವೆ ಆಗು ಅಂತ ಕೇಳೋಷ್ಟು ಸುಂದರ ಇಲ್ಲ. ಇದು ಹಳೆಬೀಡಿನ ಹೊಯ್ಸಳೇಶ್ವರ ದೇವರ ನಂದಿ, ಮಹಾನಂದಿ, ಅತಿ ಸುಂದರ ನಂದಿ. ಶಾಂತಲೇಶ್ವರದ್ದು ಅಲ್ಲಿದೆ. ನೀ ಫೇಸ್ಬುಕ್ ಅಲ್ಲಿ ಗುರುತು ಹಿಡಿದು ಮಾತಾಡಿದ್ದಕ್ಕೆ ಸಂತೋಷ ಆಯ್ತು ತಾಯಿ. ಸ್ವಲ್ಪ ಹತ್ರ ಬಮ್ಮಿ. ಅಮ್ಮಿ, ನಿಮ್ಮನ್ನೊಂದು ಪರ್ಸನಲ್ ಪ್ರಶ್ನೆ ಕೇಳಬೇಕು. ನಿನ್ನಿಂದ ಜಗತ್ತಿಗೆ ಉಪಯೋಗ ಆಗುತ್ತೆ ಅದಕ್ಕೆ ಕೇಳಿದೆ. ಒಪ್ಪಿಗೆನಾ? ತಮ್ಮ ಹೆಸರು? ದೇವಿಕಾ ನಗರಕರ್ ಅಂತ ಸರ್. ಹೌದಮ್ಮಿ, ಕನ್ನಡ ಏನಮ್ಮಿ ಅಷ್ಟು ಶುದ್ಧವಾಗಿದೆ? ನಾನು ಕನ್ನಡ ಪ್ರಾಧ್ಯಾಪಕಿ ಸರ್. ಹೌದಮ್ಮ, ಯಾವ ಕಾಲೇಜು? ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕು ಅಂತ ಬರುತ್ತೆ. ನಮ್ಮ ಮಹಾರಾಷ್ಟ್ರ ಬೌಂಡ್ರಿ ಸರ್. 16 ಕಿಲೋಮೀಟರ್ ದೂರದಲ್ಲಿ ನಮ್ದು ಮಿರಜ್ ಅಂತ ಮಿರಜ್ ಸಂಗ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಫೇಮಸ್ ಇಲ್ಲ. ಅಲ್ಲಮ್ಮ, ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ನಿಮ್ಮ ಜೀವನದಲ್ಲಿ ಈ ದುರ್ಘಟನೆ, ಈ ಅಪಘಾತ ಹೇಗಾಯ್ತು, ಯಾವಾಗಾಯ್ತು? ಇದು ಅಚಾನಕ್ ಸರ್ ಆಗಿತ್ತು. ತುಂಬಾ ಇದೆ, ಬೇಸಿಗೆ ತಿಂಗಳೇ, ಮಾರ್ಚ್ ತಿಂಗಳೇ ಇತ್ತು. ಮರುದಿನನೇ ನಮ್ಮ ಕಾಲೇಜಿನಲ್ಲಿ ಆನ್ಯುವಲ್ ಡೇ ಇತ್ತು. ಅದರ ಎಂಕರಿಂಗ್ ಮಾಡೋ ಸಲುವಾಗಿ ನಾನು ಪ್ರಿಪೇರ್ ಮಾಡ್ತಾ ಇದ್ದೆ. ರಾತ್ರಿ ಸುಮಾರು 12 ಗಂಟೆ ಆಗಿರ್ಬೋದು. ಲೈಟ್ ಹೋಗೋದು ಬರೋದು, ಅದು ತುಂಬಾ ಒಂದು ಹಳ್ಳಿ ಗ್ರಾಮ ಸರ್, ಈಗ ಅದು ತಾಲೂಕಾ ಪ್ಲೇಸ್ ಆಗಿದೆ. ಅವಾಗ ಸಿಕ್ಕಾಪಟ್ಟೆ ಲೈಟ್ ಹೋಗ್ತಾ ಇತ್ತು. ಅವಾಗ ಒಂದು ಲ್ಯಾಂಪ್ ಹಚ್ಚಿ ನಾನು ಅದನ್ನ ಎಂಕರಿಂಗದ್ದು ರೆಡಿ ಮಾಡ್ತಾ ಇದ್ದೆ, ಎಲ್ಲ ಪಾಯಿಂಟ್ಸ್ ಅನ್ನು. ಅವ್ನು ಮಾಡುವಾಗ ಅದನ್ನ ಇನ್ನೇನು ರಾತ್ರಿ ಆಯಿತು, ಮಕ್ಕಳು 2 ಮಲ್ಕೊಂಡಿದ್ದು, ಇವರು ಮಲ್ಕೊಂಡಿದ್ದು. ರಾತ್ರಿ ಆಯಿತು, ಇನ್ನೇನು ಅದು ಲ್ಯಾಂಪ್ ಆರಿಸಿಟ್ಟು ನಾನು ಮಲಗಬೇಕು ಅಂತ ಬೆಡ್ರೂಮ್ನಲ್ಲಿ ಕಬರ್ಡ್ ಇರತ್ತಲ್ಲ ಸರ್, ಅದನ್ನು ಈ ಥರ ಬಾಗಿಸಿಯಲ್ಲಿ ಆರಿಸಿಕೊಂಡೆ. ಸೈನ್ಸ್ ಸ್ಟೂಡೆಂಟ್ ಆಗಿಲ್ಲ ಅಂದ್ರೆ ಬಗ್ಗತ್ತಲ್ಲೋ ಸ್ವಲ್ಪ ಅದು ಎಣ್ಣೆ ಇಲ್ಲಿ ಬಿದ್ದು ಬಗ್ಗಂತ ಉರಿಯ ತುಂಬಿತ್ತು. ಆಮೇಲೆ ನೈಟಿ ತೆಗಿಲಿ, ಅಷ್ಟರಲ್ಲಿ ನಾನು ಚೀರಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಮಕ್ಕಳು ಮತ್ತು ಇವರು ಹತ್ರ ಬರಕ್ ಪ್ರಾರಂಭ ಮಾಡಿದ್ರು. ನಾನು ಅವ್ರನ್ನ ಹತ್ರ ಬರೆಸಲಿಲ್ಲ. ಆಮೇಲೆ ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಇತ್ತು, ನೀರ ತಂದು ಹಾಕಿದ್ರೆ ಏನೋ ಆಗ್ತಿತ್ತು, ಅದು ಗೊತ್ತಾಗ್ಲಿಲ್ಲ ನನಗೆ. ಆಮೇಲೆ ನಾನೇ ಏನ್ ಮಾಡ್ಬಿಟ್ಟೆ, ಆ ನೈಟಿನ ಅವ್ರನ್ನೆಲ್ಲ ದೂರ ಸರಿಸ್ಬಿಟ್ಟು ನೈಟಿನ ಈಗ ತಕ್ಕೋತಗೋದೆ. ಆ ಝಳ ಬಡದ್ದು ಈ ತರ ಆಯ್ತು. ನೈಟಿ ತೆಗಿಯುವಾಗ ಇವಾಗ ಇಂಪಾರ್ಟೆಂಟ್ ಟಾಪಿಕ್ ಬರೋಣ. ಆವಾಗಿಂದ ನಿಮ್ಮನ್ನ ಅಬ್ಸರ್ವ್ ಮಾಡಿದೆ. ಮಹಾತಾಯಿ ಪೂರಾ ಧ್ಯಾನದಿಂದ ದೇಗುಲ ನೋಡ್ತಾ ಇದ್ದೀನಿ. ಜೀವನದಲ್ಲಿ ಇಷ್ಟೊಂದು ಉತ್ಸಾಹ ಹೆಂಗೋ ಬಂತು ನಿಮಗೆ? ಆವಾಗ ಆದ ಘಟನೆಯಿಂದ ಬೇರೆಯವರಾದ್ರೆ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಆತ್ಮಹತ್ಯೆಗೆಲ್ಲ ಟ್ರೈ ಮಾಡ್ತಾರೆ. ಏನಕ್ಕೆ? ಹೆಣ್ಣಿಗೆ ಸೌಂದರ್ಯವೇ ಕಲಶ ಅಂತಾರೆ. ಅದಕ್ಕೆ ಪೆಟ್ಟು ಬಿದ್ದ ಮೇಲೆ ನಾನು ಯಾಕಿರ್ಬೇಕು ಅನ್ನೋ ಭಾವನೆ ಬರುತ್ತೆ. ಆದ್ರೆ ನಿನ್ನ ಗಟ್ಟಿತನ ಅದು ಬಿಡಮ್ಮೆ. ಜೀವನೋತ್ಸಾಹ ಎಷ್ಟಿದೆ ನಿನ್ಗೆ? ಏನಮ್ಮ ಇದು? ಸರ್, ಮನುಷ್ಯನಿಗೆ ಆಂತರಿಕ ಸೌಂದರ್ಯ ಮುಖ್ಯ, ಬಾಹ್ಯ ಸೌಂದರ್ಯ ಮುಖ್ಯ. ಇದನ್ನ ನಿನ್ನ ಪತಿ ಹೇಳಿದ್ರಮ್ಮೆ? ಅವರು ಅವರಲ್ಲಿ ನಾನು ನೋಡಿದ್ದು ಆಂತರಿಕ ಸೌಂದರ್ಯನೇ. ಅವ್ರು ಮದುವೆ ಆಗಿದ್ದು ಬಾಹ್ಯ ಸೌಂದರ್ಯ ನೋಡ್ಲಿಲ್ಲ ನಾನು ಅವರಲ್ಲಿ. ಅವ್ರ ಆಸ್ತಿ ನೋಡ್ಲಿಲ್ಲ, ಅವರ ಪರ್ಸನಾಲಿಟಿ ನೋಡ್ಲಿಲ್ಲ, ಅವರಲ್ಲಿರುವಂತ ಒಂದು ರೆವಲ್ಯೂಷನರಿ ಐಡಿಯಾಸ್ ನೋಡಿದೆ ನಾನು. ಬಟ್ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಅವಾಗ ತುಂಬಾ ಅವ್ರಿಗೂ ಬೇಜಾರಾಗಿತ್ತು. ಸೇವೆ ಮಾಡಿದ್ರಲ್ಲ? ಮಾಡಿದ್ರು. 3 ತಿಂಗಳ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಿದ್ರು? ಇಲ್ಲ. ಮಕ್ಕಳು ಅವಾಗ ಇನ್ನೂ ಚಿಕ್ಕು ಇತ್ತು ಸರ್. ಅವರು ತುಂಬಾ ನನ್ನ ಸಲುವಾಗಿ ಸಫರ್ ಆಗಿತ್ತು. ನಾವು 3 ತಿಂಗಳ ಹಾಸ್ಪಿಟಲಲ್ಲೇ ನನ್ನ ಜೊತೆ ಇದ್ರು, ಲಾಜಿನಲ್ಲಿದ್ದರು. ಬಟ್ ಜೀವನೋತ್ಸಾಹ ಕಳ್ಕೊಳ್ಳಿಲ್ಲ? ಇಲ್ಲ, ನಾನು ಕಳ್ಕೊಳ್ಳಿಲ್ಲ. ಯಾಕಂದ್ರೆ ಉಳಿದ ಮಹಿಳೆಯರಿಗೂ ನಾನು ಸ್ಫೂರ್ತಿ ಆಗ್ಬೇಕಲ್ಲ. ಎಷ್ಟೋ ಮಹಿಳೆಯರು ಸೌಂದರ್ಯಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಸೌಂದರ್ಯ ಮುಖ್ಯ ಅಲ್ಲ, ಗಂಡಿರ್ಲಿ ಹೆಣ್ಣಿರ್ಲಿ ಸೌಂದರ್ಯ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ತುಂಬಾ ಸಂತೋಷ ಆಯ್ತು. ಈ ಮೆಸೇಜ್ ಇದೆಯಲ್ಲ, ಅನೇಕ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಸ್ಫೂರ್ತಿ ಆಗುತ್ತೆ ತಾಯಿ. ತುಂಬಾ ಸಂತೋಷ ಆಯ್ತು. ಒಳ್ಳೆಯದು ಸರ್, ನೀವು ಭೇಟಿಯಾಗಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಕನಸು ಮನಸ್ಸಿನಲ್ಲಿ ನಾನು ಭಾವಿಸಿರ್ಲಿಲ್ಲ ನೀವು ಭೇಟಿ ಆಗ್ತೀರಿ ಅಂತ. ನಿನ್ನ ಕಾಲು ಉಗುರಲ್ಲಿರುವಂತ ಒಂದು ಡಸ್ಟ್ ಪಾರ್ಟಿಕಲ್ ಅಷ್ಟು ಯೋಗ್ಯತೆ ಇಲ್ಲ ನನಗೆ. ಒಂದು ಚಿಕ್ಕ ಗಾಯ ಆದ್ರೆ ಒದ್ದಾಡ್ತೀನಿ. ಹಾಗನ್ಬೇಡಿ ಸರ್, ಹಾಗನ್ಬೇಡಿ. ನನಗೆ ಮತ್ತೆ ಅಲ್ಲಿ ಡಾಕ್ಟರ್ ನನಗೆ ಬಹಳ ಸ್ಫೂರ್ತಿ ತುಂಬಿದ್ರು ಸರ್. ಡಾಕ್ಟರ್ ಅವರ ಹೆಸರು ಚೆಡ್ಡಾ ಅಂತ, ಮಿರಜಿನಲ್ಲಿರೋ ಡಾಕ್ಟರ್ ಅವರು. ನಾನು ತುಂಬಾನೇ ನನಗೆ ಇನ್ಸ್ಪಿರೇಷನ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ಬೇಡ ಸರ್, ಯಾಕೆ ಸರ್? ತ್ಯಾಗದ ಪ್ರತೀಕ ನಮಗಿಲ್ಲ ಇವೆಲ್ಲ, ಬದುಕಿಗೆ ಸಾರ್ಥಕ. ಒಂದು ಸರ್, ನಾವು ಮಕ್ಕಳಿಗೆ ಉಪನ್ಯಾಸ ಕೊಡ್ತೀವಿ. ಉಪನ್ಯಾಸ ಮುಖ್ಯ ಅಲ್ಲ, ನಾವು ಜೀವನದಲ್ಲಿ ಅಂತ ಘಟನೆಗಳು ಬಂದಾಗ ನಾವು ಸಹಿಸ್ಕೊಳ್ತೀವಿ. ಇನ್ನೊಬ್ರಿಗೆ ನಾವು ಮಾಡಲಾಗಬೇಕಲ್ಲ, ಅದು ಮುಖ್ಯ. ಇನ್ನೊಂದು ಮಾತು ಕೇಳಬೇಕು. ಕೇಳಿ ಸರ್. ನೀ ಕನ್ನಡ ಪ್ರೊಫೆಸರ್ ಇದ್ದೀವಿ. ಇವತ್ತು ನಮ್ಮ ಕರ್ನಾಟಕ ಜಾತಿ ಮತ ಕುಲಗಳಿಂದ ಕಲುಷಿತವಾಗಿ ತುಂಬಾ ಅಧೋಪತನಕ್ಕೆ ಹಿಡಿತಾ ಇದೆ. ಒಬ್ಬ ನಾಯಕನನ್ನ ಆರಿಸಬೇಕು ಅಂದ್ರೂ ಜಾತಿ ಅಡ್ಡ ಬರ್ತಾ ಇದೆ, ಒಬ್ಬ ಸಿನಿ ನಾಯಕನಿಗೂ ಜಾತಿ ಅಡ್ಡ ಬರ್ತಾ ಇದೆ, ಒಂದು ವಿದ್ಯಾಭ್ಯಾಸದಲ್ಲೂ ಅಡ್ಡ ಬರ್ತಾ ಇದೆ. ಇದನ್ನ ತೊಳೆಯಲು 12ನೇ ಶತಮಾನದಲ್ಲಿ ಬಸವಣ್ಣವರು ತುಂಬಾ ಶ್ರಮ ಪಟ್ಟರು, ಹೀಗೆ ರಾಮಾನುಜರು ಪಟ್ಟರು 1000 ವರ್ಷಗಳಿಂದ. ಇವಾಗ ನಿಮ್ ಪ್ರಕಾರ ನೀ ಜಾತಿ ಮತ ಕುಲಗಳನ್ನ ನಂಬುತ್ತೀಯಮ್ಮಿ? ಇಲ್ಲ ಸರ್, ನಾನು ಜಾತಿ ನಂಬುದಿಲ್ಲ. ಯಾಕಂದ್ರೆ ಅದಕ್ಕೆ ನಾನು ಒಂದು ಉದಾಹರಣೆ, ನಾನೇ ಅಂತರ್ಜಾತಿ ವಿವಾಹವನ್ನು ನಾನು ಮಾಡ್ತೀನಿ. ಮಕ್ಕಳು ಮಾಡ್ಕೊಂಡ್ರೆ ನನ್ನ ಮಕ್ಕಳಿಗೆ ಸ್ವತಃ ನಾನೇ ಹೇಳ್ಬಿಟ್ಟಿದ್ದೀನಿ, ಅವನಿಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದೀನಿ. ಆಯ್ಕೆ ವಿಷಯದಲ್ಲಿ, ಅವನ ಆಯ್ಕೆ ವಿಷಯದಲ್ಲಿ ನಾನು ಫುಲ್ ಅವನಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ನಾವು ಇಬ್ರು. ನೀವು ಯಾವುದೇ ಕಾಸ್ಟ್ ಇರ್ಬೋದು, ಆದ್ರೂ ಹುಡುಗಿ ಒಳ್ಳೆ. ಕರ್ನಾಟಕದ ಯುವಕರಿಗೆ ನೀನೊಂದು ಮೆಸೇಜ್ ಕೊಡೋದು. ಕರ್ನಾಟಕದ ಯುವಕರು ಜಾತಿ ಮುಖ್ಯ ಅಲ್ಲ, ಹಣ ಮುಖ್ಯ ಅಲ್ಲ, ಮನುಷ್ಯನಿಗೆ ವ್ಯಕ್ತಿ ಮುಖ್ಯ, ಗುಣ ಮುಖ್ಯ. ಥ್ಯಾಂಕ್ ಯು ಬಂಗಾರು, ಥ್ಯಾಂಕ್ ಯು ವೆರಿ ಮಚ್.